हाय हलो नमस्ते फ्रेंड्स, वेलकम टू मई चानल आयुर्नेश चानल। यारादरू होस्तागी नोड़ता इद्रे ईगले नन चानल सब्सक्राइब मार्कोली, पक्कदल्लिरो बेल आइकन ओत्तोदन्न मरीबेडी। नानु वीडियोस अपलोड माडिद तक्षण निमगे नोटिफिकेशन बरुत्ते, तक्षण नीवु नन्न वीडियोसन नोडबहुदु। ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಬೇಸಿಗೆ ಕಾಲ. ಈ ಬೇಸಿಗೆ ಕಾಲದಲ್ಲಿ ಎಷ್ಟು ನೀರು ಕುಡಿದರೂ ನಮ್ಮ ದೇಹಕ್ಕೆ ಸಾಕಾಗಲ್ಲ. ಮತ್ತು ಈ ಇಂಥ ಟೈಮಲ್ಲಿ ನಾವು ಹೆಚ್ಚಾಗಿ ನೀರಿನ ಅಂಶ ಇರುವಂಥ ತರಕಾರಿಗಳನ್ನೇ ತಗೋಬೇಕು. ಈ ಬೇಸಿಗೆಯಲ್ಲಿ ನಮ್ಮ ದೇಹಕ್ಕೆ ಹೆಚ್ಚಾಗಿ ನೀರಿನ ಅಂಶ ಮತ್ತು ನಾರಿನ ಅಂಶ ಇರುವಂಥ ತರಕಾರಿಗಳು ಹೆಚ್ಚಾಗಿ ಬೇಕು. ಈ ಸಮಯದಲ್ಲಿ ಇಂಥ ತರಕಾರಿಗಳು ನಮ್ಮ ದೇಹಕ್ಕೆ ಆರೋಗ್ಯ ಮತ್ತು ತಂಪು ಅಂತ ಹೇಳ್ಬೋದು. ಇಂಥ ಸಮಯದಲ್ಲಿ ನಮ್ಮ ದೇಹಕ್ಕೆ ಮನೆಯಲ್ಲೇ ಮಾಡಿರುವಂಥ ತರಕಾರಿಗಳ ಜ್ಯೂಸ್ ಆಗಿರ್ಬೋದು, ಇಲ್ಲ ಹಣ್ಣುಗಳ ಜ್ಯೂಸು ಹೆಚ್ಚಿನ ಅವಶ್ಯಕತೆ ಇರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೂದ್ ಗುಂಬಳಕಾಯಿ ಜ್ಯೂಸು ಮತ್ತು ಅದನ್ನು ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಸೋದ್ರಿಂದ ಯಾವ ಥರ ಆರೋಗ್ಯಕರ ಪ್ರಯೋಜನಗಳಾಗುತ್ತೆ, ಇದರಲ್ಲಿ ಯಾವ ಥರ ಔಷಧೀಯ ಗುಣಗಳಿದೆ, ಇದು ನಮ್ಮ ಆರೋಗ್ಯದಲ್ಲಿ ಯಾವ ಥರ ಕೆಲಸ ಮಾಡುತ್ತೆ ಅಂತ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ನೋಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತೋದನ್ನು ಮರಿಬೇಡಿ. ನಾನು ಈಗಾಗಲೇ ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ದಿನ ಒಂದೊಂದು ಮನೆ ಮದ್ದಿನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯದ ತರಕಾರಿಗಳನ್ನ ನಾವು ಉಪಯೋಗಿಸುವಂಥ ಸಾಂಬಾರ್ ಪದಾರ್ಥಗಳಲ್ಲಿ ಉಪಯೋಗಿಸುವಂಥ ತರಕಾರಿಗಳು ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ನನ್ನ ಚಾನಲ್ ನೋಡಿಲ್ಲ ಅಂದರೆ ಈಗಲೇ ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋಸ್ನ ನೋಡಿ, ಇದರಿಂದ ನಿಮಗೆ ಯಾವ ಥರ ಉಪಯೋಗ ಆಗುತ್ತೆ ಅಂತ ಗೊತ್ತಾಗುತ್ತೆ. ನಿಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಬೂದ್ ಗುಂಬಳಕಾಯಿ ಜ್ಯೂಸು ಮತ್ತು ಅದರ ಆರೋಗ್ಯಕರ ಪ್ರಯೋಜನಗಳನ್ನ ನೋಡೋಣ. ಈ ಬೇಸಿಗೆ ಕಾಲದಲ್ಲಿ ಈ ಬೂದ್ ಗುಂಬಳಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಯಾಕೆಂದರೆ ಇದರಲ್ಲಿ ನೀರಿನಾಂಶ ಮತ್ತು ನಾರಿನಾಂಶ ಎರಡೂ ಹೆಚ್ಚಾಗಿ ಇದೆ ಅಂತ ಹೇಳ್ಬೋದು. ಇದನ್ನು ನಾವು ಪ್ರತಿನಿತ್ಯ ಆಹಾರದಲ್ಲಾದರೂ ಪರವಾಗಿಲ್ಲ, ಅಥವಾ ಬೆಳಿಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ ಕುಡಿಯೋದ್ರಿಂದನಾದರೂ ಪರವಾಗಿಲ್ಲ, ನಮ್ಮ ದೇಹಕ್ಕೆ ತುಂಬ ತಂಪು ಅಂತ ಹೇಳ್ಬೋದು. ಇದನ್ನು ಹೆಚ್ಚಾಗಿ ಸಾಂಬಾರಲ್ಲಿ ಮತ್ತು ಪಲ್ಯಗಳಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ. ಇದನ್ನು ಜ್ಯೂಸ್ ರೂಪದಲ್ಲಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ತುಂಬಾ ಆರೋಗ್ಯಕರ ಪ್ರಯೋಜನಗಳಿದೆ. ಅದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು ಈ ಜ್ಯೂಸ್ನ. ಈ ಬೂದ್ ಗುಂಬಳಕಾಯಿ ಔಷಧೀಯ ಗುಣ ಹೊಂದಿರುವಂಥ ಅತ್ಯಂತ ಪೌಷ್ಟಿಕ ಆಹಾರ ಅಂತಲೂ ಹೇಳ್ಬೋದು. ನಾನು ನಿಮಗೆ ಪ್ರತಿ ಸಲ ಹೇಳ್ತಾ ಇರ್ತೀನಿ, ನಮ್ಮ ದೇಹಕ್ಕೆ ಯಾವ ಥರ ಆಹಾರ ಬೇಕು, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅಂತ ನಮ್ಗೆ ಯಾವಾಗಲೂ ಗೊತ್ತಿರಬೇಕು. ಯಾವ ಸಮಯದಲ್ಲಿ ಯಾವುದನ್ನ ತಿನ್ನಬೇಕು, ಯಾವುದನ್ನ ತಿನ್ನಬಾರ್ದು, ಎಷ್ಟು ತಿನ್ನಬೇಕು, ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ಫಸ್ಟು ನಾವು ತಿಳ್ಕೋಬೇಕು. ಆಹಾರ ಯಾವಾಗಲೂ ಹಿತವಾಗಿ ಮಿತವಾಗಿ ಇರಬೇಕು. ಈ ಜ್ಯೂಸ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಮಾತ್ರ ಆರೋಗ್ಯಕರ ಪ್ರಯೋಜನಗಳನ್ನ ಪಡಿಬೋದು. ಈ ಜ್ಯೂಸ್ನಲ್ಲಿ ವಿಟಮಿನ್ಗಳು ಮತ್ತು ಖನಿಜ ಮತ್ತು ಆಹಾರದ ಫೈಬರ್ಗಳು ಹೆಚ್ಚಾಗಿ ಇದೆ. ಇದು ತೂಕ ನಷ್ಟಕ್ಕೆ ಕಾರಣ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ದೇಹನ ಯಾವಾಗಲೂ ತಂಪಾಗಿಡುತ್ತೆ. ಈ ಜ್ಯೂಸ್ನ ಪ್ರತಿನಿತ್ಯ ಕುಡಿಯೋದ್ರಿಂದ ಮಲಬದ್ಧತೆ, ಗ್ಯಾಸ್, ಅಸಿಡಿಟಿ, ಅಜೀರ್ಣ ಸಮಸ್ಯೆಗಳು ಮತ್ತು ಕರುಳಿನ ಆರೋಗ್ಯ ಸುಧಾರಿಸುತ್ತೆ. ಈ ರಸ ಶಕ್ತಿಯ ಮಟ್ಟನ ಹೆಚ್ಚಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ನಿಯಮಿತವಾಗಿ ಅನಾರೋಗ್ಯದಿಂದ ಬಳಲೋರು ಈ ಜ್ಯೂಸ್ನ ಪ್ರತಿನಿತ್ಯ ಕುಡಿಯೋದು ತುಂಬಾ ಒಳ್ಳೆಯದು. ಈ ಜ್ಯೂಸ್ನ ಹೇಗೆ ಮಾಡೋದು ಅಂದರೆ, ಮೊದಲಿಗೆ ಬೂದ್ ಗುಂಬಳಕಾಯಿ ಚಿಪ್ಪೆ ತೆಗೆದು, ನಂತರ ಬೀಜಗಳನ್ನ ತೆಗೆದು ಅವುಗಳನ್ನ ಒಂದು ಸಣ್ಣ ಪಾತ್ರೆಗೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಹಾಕಿ ಮಿಕ್ಸಿಲಿ ಹಾಕಿ ರುಬ್ಬಿ ಒಂದು ಲೋಟಾಗಿ ಶೋಧಿಸ್ಕೊಂಡು ಈ ರಸಕ್ಕೆ ಸ್ವಲ್ಪ ನಿಂಬೆ ರಸ ಮತ್ತು ಚಿಟಿಕೆ ಕಲ್ಲುಪ್ಪು ಸೇರಿಸಿ ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಕೆಲವೇ ದಿನಗಳಲ್ಲಿ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಇದನ್ನು ಪ್ರತಿನಿತ್ಯ ಉಪಯೋಗಿಸೋದ್ರಿಂದ ಮೂತ್ರಪಿಂಡ ಮತ್ತು ಹೃದಯಕ್ಕೆ ಸಂಬಂಧಿಸಿರುವಂಥ ಕಾಯಿಲೆಗಳು ದೂರ ಇಡ್ಬೋದು. ಮಹಿಳೆಯರಿಗೆ ಋತುಚಕ್ರದ ಸಮಯದಲ್ಲಿ ಹೆಚ್ಚಿನ ರಕ್ತಸ್ರಾವ ತಡೆಯುತ್ತೆ. ಕಡಿಮೆ ವೀರ್ಯದ ಸಂಖ್ಯೆ ಮುಂತಾದ ಸಮಸ್ಯೆ ನಿವಾರಿಸಲು ಇದು ಪ್ರಯೋಜನಕಾರಿ ಅಂತ ಹೇಳ್ಬೋದು. ಇದನ್ನು ಪ್ರತಿನಿತ್ಯ ಉಪಯೋಗಿಸೋದ್ರಿಂದ ಮೆದುಳಿನ ಆರೋಗ್ಯ ಸುಧಾರಿಸುತ್ತೆ ಮತ್ತು ಮೆಮೊರಿ ಹೆಚ್ಚಾಗುತ್ತೆ ಮತ್ತು ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತೆ. ಇದನ್ನು ಹೆಚ್ಚಾಗಿ ಜ್ವರ ಮತ್ತು ಶೀತದ ಚಿಕಿತ್ಸೆಯಲ್ಲಿ ಆಯುರ್ವೇದ ಔಷಧಿಯಾಗಿ ಬಳಸ್ತಾರೆ.
ಕೆಮ್ಮಿದಾಗ ಬಾಯಿಂದ ರಕ್ತ ಬರ್ತಾ ಇದ್ರೆ ಇದನ್ನ ಉಪಯೋಗಿಸೋದ್ರಿಂದ ಬೇಗ ನಿಂತು ಹೋಗುತ್ತೆ ಮತ್ತೆ ಜ್ವರದ ತಾಪಮಾನ ಕೂಡ ಬೇಗ ಕಡಿಮೆ ಮಾಡುತ್ತೆ ಇದು ಹೆಚ್ಚಿನ ರಕ್ತದೊತ್ತಡ ಕಡಿಮೆ ಮಾಡುತ್ತೆ ರಕ್ತದೊತ್ತಡ ಕಡಿಮೆ ಮಾಡೋ ಮೂಲಕ ಹೃದಯ ಸಮಸ್ಯೆ ತಡೆಯಬಹುದು ಹೃದಯ ಆರೋಗ್ಯವಾಗಿರಿಸುತ್ತೆ ಮಧುಮೇಹ ಇರೋರು ಇದನ್ನ ಪ್ರತಿನಿತ್ಯ ಉಪಯೋಗಿಸೋದ್ರಿಂದ ಮಧುಮೇಹ ಬೇಗ ನಿಯಂತ್ರಣಕ್ಕೆ ಬರುತ್ತೆ ಈ ಜ್ಯೂಸ್ನ ಬೆಳಿಗ್ಗೆ 20 ರಿಂದ 40 ml ಸೇವಿಸಿದ್ರೆ ಸಾಕು ಬೂದುಗುಂಬಳಕಾಯಿಯ ಮಜ್ಜಿಗೆ ಹುಳಿನ ದಿನ ಆಹಾರದೊಂದಿಗೆ ಸೇವಿಸೋದ್ರಿಂದ ಶರೀರದ ಅತಿ ಉಷ್ಣ ಅಂಗಾಲು ಉರಿ ಕಣ್ಣುರಿ ಮೂತ್ರದಲ್ಲಿನ ಉರಿನ ಶಮನಗೊಳಿಸುತ್ತೆ ಬೂದುಗುಂಬಳಕಾಯಿ ಕೂಷ್ಮಾಂಡ ದೇಹವನ್ನು ದಿನವೂ ಹಾಲಿನೊಂದಿಗೆ ಸೇವಿಸುತ್ತಾ ಇದ್ರೆ ಮೈ ತೂಕ ಹೆಚ್ಚಿ ತೆಳ್ಳಗಿರೋರು ದಪ್ಪಗಾಗುತ್ತಾರೆ ಬೂದುಗುಂಬಳಕಾಯಿ ರಸಾನ ಕುಡಿಯೋದ್ರಿಂದ ಅಲ್ಸರ್ನಿಂದ ಉಂಟಾಗುವ ಹುಣ್ಣುಗಳು ನಿವಾರಣೆಯಾಗುತ್ತೆ ಕ್ಷಯ ರೋಗಿಗಳು ಬೂದುಗುಂಬಳಕಾಯಿಯನ್ನು ಕ್ರಮವಾಗಿ ಆಹಾರದಲ್ಲಿ ಉಪಯೋಗಿಸ್ತಾ ಇದ್ರೆ ನಿಶಕ್ತಿಯು ದೂರವಾಗಿ ದೇಹವು ಪುಷ್ಟಿಗೊಳ್ಳುತ್ತೆ ಬೂದುಗುಂಬಳಕಾಯಿ ರಸಾನ ಬೆಟ್ಟದ ನೆಲ್ಲಿಕಾಯಿ ರಸದೊಂದಿಗೆ ಸೇರಿಸಿ ದಿನ ಸೇವಿಸ್ತಾ ಇದ್ರೆ ಮುಟ್ಟಿನ ಕಾಲದಲ್ಲಾಗುವ ಅತಿ ರಕ್ತಸ್ರಾವ ನಿವಾರಣೆಯಾಗುತ್ತೆ ಬೂದುಗುಂಬಳಕಾಯಿಯ ಒಂದು ಲೋಟ ರಸಕ್ಕೆ ಒಂದು ಚಮಚ ಜೇನುತುಪ್ಪನ ಸೇರಿಸಿ ಪ್ರತಿದಿನ ಸೇವಿಸಿದ್ರೆ ಮೂತ್ರ ವಿಸರ್ಜನೆ ಸಲೀಸಾಗಿ ಆಗುತ್ತೆ ಈ ಬೂದುಗುಂಬಳಕಾಯಿ ಎಲೆಗಳಲ್ಲಿ ಗಾಯಗಳಿಂದ ಉಂಟಾಗೋ ರಕ್ತಸ್ರಾವನ ತಡೆಯುವಂಥ ಗುಣ ಇದೆ ಬಹಳಷ್ಟು ಜನರಿಗೆ ಮೂಗಿನಿಂದ ರಕ್ತ ಸುರಿಯೋ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ಅಂಥವರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿ ಬೂದುಗುಂಬಳಕಾಯಿ ಕೆಲಸ ಮಾಡುತ್ತೆ ಕೆಲವರಿಗೆ ಬೇಸಿಗೆಗಾಲದಲ್ಲಿ ಮೂತ್ರ ವಿಸರ್ಜನೆಯಲ್ಲಿ ರಕ್ತ ಕಂಡುಬರೋ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ಇನ್ನು ಕೆಲವರಿಗೆ ಪೈಲ್ಸು ಹೊಟ್ಟೆಯಲ್ಲಿ ಹುಣ್ಣು ಇತ್ಯಾದಿ ಸಮಸ್ಯೆಗಳಿಂದ ಮಲವಿಸರ್ಜನೆ ಸಂದರ್ಭದಲ್ಲಿ ರಕ್ತ ಬೀಳ್ತಾ ಇರುತ್ತೆ ಹೀಗಿರುವಾಗ ಬೂದುಗುಂಬಳಕಾಯಿ ಜ್ಯೂಸು ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳ್ಬೋದು ಒಂದು ಗ್ಲಾಸ್ ಬೂದುಗುಂಬಳಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಮಾನಸಿಕ ಆತಂಕ ನಿದ್ರಾಹೀನತೆ ಇವನ್ನೆಲ್ಲನೂ ದೂರ ಮಾಡಿ ಮನಸ್ಸನ್ನು ಪ್ರಶಾಂತಗೊಳಿಸುತ್ತೆ ಈ ಬೂದುಗುಂಬಳಕಾಯಿ ನೈಸರ್ಗಿಕವಾಗಿ ಕಾಸ್ಮೆಟಿಕ್ ಅಂತ ಕೂಡ ಹೇಳ್ಬೋದು ಬೂದುಗುಂಬಳಕಾಯಿ ಜ್ಯೂಸ್ನ ಚರ್ಮದ ಮೇಲೆ ಉಪಯೋಗಿಸೋದ್ರಿಂದ ಮತ್ತು ಇದರ ಜೊತೆಗೆ ನಿಂಬೆಹಣ್ಣಿನ ರಸ ಕೂಡ ಬಳಕೆ ಮಾಡೋದ್ರಿಂದ ನಮ್ಮ ಮುಖದ ಮೇಲೆ ಕಂಡು ಬರುವಂಥ ಕಲೆಗಳನ್ನ ನಿವಾರಣೆ ಮಾಡೋದ್ರ ಜೊತೆಗೆ ನಮ್ಮ ತ್ವಚೆನ ನೈಸರ್ಗಿಕವಾಗಿ ಹೊಳಪು ತಂದುಕೊಡುತ್ತೆ ಈ ಬೂದುಗುಂಬಳಕಾಯಿ ರಸನ ತಲೆಗೆ ಹಚ್ಚೋದ್ರಿಂದ ತಲೆ ಹೊಟ್ಟಿನ ಸಮಸ್ಯೆ ನಿವಾರಣೆಯಾಗುತ್ತೆ ನೀವು ಸ್ನಾನ ಮಾಡೋಕ್ಕೂ ಮುಂಚೆ ಒಂದು ಗಂಟೆ ಮುಂಚೆ ನೀವು ಇದನ್ನು ಉಪಯೋಗಿಸ್ಬೇಕು ನೀವು ತಲೆಗೆ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ರೆ ಅದ್ರ ಜೊತೆಗೆ ಬೂದುಗುಂಬಳಕಾಯಿ ಬೀಜಗಳನ್ನ ಪುಡಿ ಮಾಡಿ ಸೇರಿಸಿ ಬಳಸ್ಬೋದು ಈ ಎಲ್ಲ ಪ್ರಯೋಜನಗಳ ಜೊತೆಗೆ ಬೂದುಗುಂಬಳಕಾಯಿನ ನಿಮ್ಮ ಆಹಾರದ ಪದ್ಧತಿಯಲ್ಲಿ ಬಳಕೆ ಮಾಡೋದ್ರಿಂದ ರುಚಿಕರ ಅಡುಗೆ ಜೊತೆಗೆ ಆರೋಗ್ಯಕರ ಪ್ರಯೋಜನಗಳನ್ನು ನಿಮ್ಮದಾಗಿಸ್ಕೋಬೋದು ಮತ್ತ್ಯಾಕೆ ತಡ ಇದನ್ನು ಪ್ರತಿನಿತ್ಯನೂ ಉಪಯೋಗಿಸೋದು ಮರಿಬೇಡಿ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಈ ಮಾಹಿತಿನ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅವ್ರಿಗೂ ಇದ್ರ ಬಗ್ಗೆ ಗೊತ್ತಾಗಲಿ